ಸಾನ್ವಿ, ನಾನಿವತ್ತು ಇನ್ನೊಂದು ಕಥೆಯೊಟ್ಟಿಗೆ ಬಂದಿದ್ದೇನೆ. ಹಾಂ, ಇವತ್ತು ಸಹ ಹೇಳು. ನಿನ್ನೆ ನೀನು ಹೇಳಿದ್ದು ನಾನು ನನ್ನ ಅಜ್ಜಿಗೆ ಸಹ ಹೇಳಿದ್ದೆ, ಅದು ಅವ್ರಿಗೆ ತುಂಬ ಖುಷಿ ಆಯ್ತು. ಹಾಂ, ಕಥೆನ ನನಗೆ ತುಂಬ ಇಷ್ಟ. ಹೌದಾ? ನಾನಿವತ್ತು ವಿವೇಕ ದೀಪ ಅಂತ ಒಂದು ಕಥೆಯ ಹೆಸರು, ಕಥೆಯ ಹೆಸರು ವಿವೇಕ ದೀಪ ಅಂತ. ಈ ಕಥೆ ನಾನು ಈಗ ಹೇಳ್ತೇನೆ. ಇದು ತುಂಬ ಚೆನ್ನಾಗಿದೆ ಈ ಕಥೆ. ನಮಗೆ ಈ ಕಥೆಯಿಂದ ತುಂಬ ಕಲೀಲಿಕ್ಕೆ ಸಿಗ್ತದೆ. ಒಂದು ಊರಲ್ಲಿ ಒಂದು ಮನೆ ಇತ್ತು. ಆ ಮನೆಯ ಅಪ್ಪ ತುಂಬ ವಯಸ್ಸಾಗಿತ್ತು ಅಪ್ಪನಿಗೆ. ಅವರಿಗೆ ಮೂರು ಮಕ್ಕಳಿದ್ದರು. ಅವನು ಈ ಮನೆಯ ಜವಾಬ್ದಾರಿ ಯಾರಿಗೆ ಕೊಡಬೇಕು ಎಂದು ಯೋಚನೆ ಮಾಡಿದ. ಹಾಗೆ ಅವನೊಂದು ಪರೀಕ್ಷೆ ತಗೊಂಡ. ಆ ಮೂರು ಮಕ್ಕಳಿಗೆ ಆ ಪರೀಕ್ಷೆಯಲ್ಲಿ ಏನು ಹೇಳಿದ ಅಂದರೆ, ನಾನು ನಿಮಗೆಲ್ಲರಿಗೆ 1,000 ರೂಪಾಯಿ ಕೊಡ್ತೇನೆ. ಎಲ್ಲರಿಗೆ ಸಹ ಒಂದು 1,000 ರೂಪಾಯಿ ಕೊಡ್ತೇನೆ. ನಿಮಗೆ 3 ಕೋಣೆಗಳನ್ನು ಸಹ ಕೊಡ್ತೇನೆ. ಒಬ್ಬರೊಬ್ಬರಿಗೆ 1 ಕೋಣೆ ಕೊಡ್ತೇನೆ. ಒಬ್ಬರೊಬ್ಬರಿಗೆ 1 ಕೋಣೆ ಕೊಟ್ಟು ಆ ಕೋಣೆಯಲ್ಲಿ ಪೂರ್ಣವಾಗಿ ತುಂಬುವಷ್ಟು ಸಾಮಾನನ್ನು ತರಬೇಕು. ಈ 1,000 ರೂಪಾಯಿಯಲ್ಲಿ ನೀವು ತುಂಬುವಷ್ಟು ಸಾಮಾನನ್ನು ತರಬೇಕು. ಆಮೇಲೆ ಎಲ್ಲರೂ ಆ ಹೇಳಿ ಆದಮೇಲೆ ಸಾಯಂಕಾಲದ ಒಳಗೆ ಬರಬೇಕು ಎಂದು ಸಹ ಹೇಳಿದರು. ಆಮೇಲೆ ಅಪ್ಪ ಅವರ ಕೆಲಸಕ್ಕೆ ಹೋದರು. ಮಕ್ಕಳು ಅವರ ಇದು ಕೋಣೆಯನ್ನು ತುಂಬಿಸಬೇಕು ಅಂತ ಎಲ್ಲ ಹೋದರು. ಆವಾಗ ಮೊದಲನೇ ಮಗ, ನಾನು ಏನು ತುಂಬಿಸಲಿ, ಹೋಗ್ತಾ ಇರುವಾಗ ಅಲ್ಲಿ ತುಂಬ ಮಣ್ಣು ಕಂಡಿತು. ಮಣ್ಣು ಕಣ್ಣುವಾಗ ಅವನು ಯೋಚನೆ ಮಾಡಿದ, ಹಾಂ, ಈ ಮಣ್ಣನ್ನು ನಾನು ತುಂಬಿಸಿದರೆ ನನ್ನ ಕೋಣೆ ತುಂಬ್ತದಲ್ಲ, 1,000 ರೂಪಾಯಿಯಲ್ಲಿ ಮಣ್ಣು ಕೂಡ ಬರ್ತದೆ ಎಂದು ಅವನು ಮಣ್ಣನ್ನು ತಗೊಂಡು ಆ ರೂಮಲ್ಲಿ ತುಂಬಿಸಿಬಿಟ್ಟ. ಆವಾಗ ಇನ್ನೊಂದು ಎರಡನೇ ಮಗ ನೋಡ್ತಾ ಇದ್ದ. ಓ, ಇವನೇನು ಮರೆ ಮಣ್ಣೆಲ್ಲ ತಂದು ತುಂಬಿಸಿಬಿಟ್ಟ, ಏನಿದು ಅಂತ ಹೇಳಿ ಅವನು ಯೋಚನೆ ಮಾಡಿದ. ಈ ಮನೆಯಲ್ಲಿ ತುಂಬ ಪೇಪರ್ಗಳಿದೆ, ರದ್ದಿ ಪೇಪರ್ಗಳೆಲ್ಲ ಉಂಟಲ್ಲ, ಈ ಪೇಪರ್ಗಳನ್ನು ನಾನು ನನ್ನ ಕೋಣೆಯಲ್ಲಿ ತುಂಬಿಸ್ತೇನೆ. 1,000 ರೂಪಾಯಿ ಹೊರಗಡೆಯಿಂದ ಕೊಟ್ಟು ಈ ಪೇಪರ್ಗಳನ್ನೆಲ್ಲ ಅದರಲ್ಲಿ ತುಂಬಿಸಿ ಬಿಡ್ತೇನೆ. ಇವನು ಕೂಡ ಹಾಗೆ ಮಾಡಿದ. ಈ ಮೂರನೇ ಮಗ ನಿಂತು ನೋಡ್ತಾ ಇದ್ದ. ಎಲ್ಲವನು ನಿಂತು ನೋಡ್ತಾ ಇರುವಾಗ ಅವನು ಏನೇನು ಮಾಡಲಿಲ್ಲ. ಸೀದಾ ಮಾರ್ಕೆಟಿಗೆ ಹೋದ, ಒಂದು ದೀಪವನ್ನು ತಗೊಂಡು ಬಂದ. ದೀಪವನ್ನು ತಗೊಂಡು ಬಂದು ಕೋಣೆಯಲ್ಲಿ ಇಟ್ಟ. ಅಪ್ಪ ಸಾಯಂಕಾಲ ಆಗುವಷ್ಟೊತ್ತಿಗೆ ಎಲ್ಲರ ಕೋಣೆಗೆ ಹೋದರು. ಮೊದಲನೇ ಮಗನ ಕೋಣೆಗೆ ಹೋಗುವಾಗ ಇಡೀ ಮಣ್ಣು, ಮಣ್ಣೇ ಮಣ್ಣು ಎಲ್ಲ ಕಡೆ. ಅವನಿಗೆ ಏನಪ್ಪ ಇವನು ಏನು ಮಾಡಿಟ್ಟಿದ್ದಾನೆ ಅಂತ ಹೇಳಿ ಯೋಚನೆ ಮಾಡಿ ಅವನು ಎರಡನೇ ಕೋಣೆಗೆ ಹೋದ. ಎರಡನೇ ಕೋಣೆಯಲ್ಲಿ ಬರೀ ಪೇಪರ್ ಅಂದರೆ ಪೇಪರ್, ಪೇಪರ್ ಅಂದರೆ ಪೇಪರ್. ಎಲ್ಲಿ ಓಪನ್ ಮಾಡುವಾಗ ಎಲ್ಲ ಬಿದ್ದು ಹೋಗ್ತಾ ಇತ್ತು. ಆವಾಗ ಅಪ್ಪ ಹೇಳಿದ, ಏನೊಂದು ಮಕ್ಕಳು ಹಿಂಗೆ, ಮೂರನೇ ಮಗ ಕೂಡ ಹಿಂಗೆ ಏನಾದರೂ ಮಾಡಿರ್ಬೋದು ಅಂತ ಹೇಳಿ ಯೋಚನೆ ಮಾಡಿದ. ಮೂರನೇ ಮಗ ಅಲ್ಲಿ ಕೋಣೆಯಲ್ಲಿ ಎಣ್ಣೆ ಹಾಕಿ ದೀಪವನ್ನು ಉರಿಸಿದ. ಅವನಲ್ಲಿ ನಿಂತು ಅಪ್ಪ ಬರಲಿಕ್ಕೆ ಕಾಯ್ತಾ ಇದ್ದ. ಅಪ್ಪ ಬರುವಾಗ ಅವನು ದೀಪ ಉರಿಸಿದ. ದೀಪ ಉರಿಸಿದಾಗ ಅಪ್ಪ ನೋಡಿದ, ಏನೋ ಮರೆ ನೀನು ಒಂದೇ ದೀಪ ಇಟ್ಟಿದ್ದಿ, ಏನು ಇಲ್ಲಿ ಏನು ಆಗಲೇ ಇಲ್ಲ, ಏನು ದೀಪ ಇಟ್ಟುಬಿಟ್ಟಿದ್ದಿ, ಏನು ಕೋಣೆ ತುಂಬಲೇ ಇಲ್ಲ, ಒಂದೇ ದೀಪ ಇರೋದು. ಅದಕ್ಕೆ ಅವನು ಹೇಳಿದ, ಈ ಬಾಗಿಲನ್ನು ಬಂದ್ ಮಾಡಿ ನೋಡಿ ಅಪ್ಪ ಅಂದು. ಅವ್ರು ಬಾಗಿಲನ್ನು ಬಂದ್ ಮಾಡಿದ. ಆ ಬಾಗಿಲನ್ನು ಬಂದ್ ಮಾಡುವಾಗ ಇಡೀ ಕೋಣೆಯಲ್ಲಿ ದೀಪದ ಬೆಳಕು ಹಚ್ಚಿತು. ಹಾಂ, ದೀಪದ ಬೆಳಕು ಹತ್ತಿದಾಗ ಅಪ್ಪ ಹೇಳಿದರು, ಏನು ಏನಿದೆ? ಆವಾಗ ಮಗ ಹೇಳ್ತಾನೆ, ನೋಡಿ ಅಪ್ಪ, ಈ ಕೋಣೆಯಲ್ಲಿ ಬರೀ ಈ ದೀಪದ ಬೆಳಕಿದೆ. ಈ ದೀಪವನ್ನು ಆರಿಸಿದರೆ ದೀಪ ಈ ಕೋಣೆ ಖಾಲಿ ಆಗ್ತದೆ. ಈಗ ಈ ಕೋಣೆಯಲ್ಲಿ ದೀಪದ ಬೆಳಕಿದೆ ಅಂತ ಹೇಳಿದ. ಅಪ್ಪನಿಗೆ ತುಂಬ ಖುಷಿಯಾಯಿತು. ಆವಾಗ ಅಪ್ಪ ಮೂರು ಮಕ್ಕಳನ್ನು ಕರೆದು ಹೇಳಿದರು, ನೀನು ನೋಡು ಮರೆಯ, ನೀನು ಮಣ್ಣು ತುಂಬಿಸಿದ್ದಿ, ಇವನು ರದ್ದಿ ಪೇಪರ್ಗಳನ್ನು ತುಂಬಿಸಿದ, ಮಾತ್ರ ಮೂರನೇ ಮಗ ಇವನು ದೀಪವನ್ನು ಬೆಳಗಿಸಿದ. ಹಾಗೆ ನಾನು ಈ ಜವಾಬ್ದಾರಿಯನ್ನು, ಈ ಮನೆಯ ಜವಾಬ್ದಾರಿಯನ್ನು ಮೂರನೇ ಮಗನಿಗೆ ಕೊಡ್ತೇನೆ ಎಂದು ಹೇಳಿದ. ಆವಾಗ ಮತ್ತೆ ಅವನು ಅವರಿಗೆಲ್ಲರೂ ಹೇಳಿದ, ಅವರೆಲ್ಲರಿಗೂ ಹೇಳಿದ, ನಮ್ಮ ತಲೆ ಕೂಡ ಒಂದು ಕೋಣೆ ಹಾಗೆ. ಆ ಕೋಣೆಯಲ್ಲಿ ಎಷ್ಟು ಜ್ಞಾನ ಆಗ್ತದೆ, ಎಷ್ಟು ನಾಲೆಜ್ ಆಗ್ತದೆ, ನಾವು ಅದನ್ನು ತುಂಬಿಸಬೇಕು. ಒಂದು ದೀಪ ಕೂಡ ಒಂದು ನಾಲೆಜ್ ಹಾಗೆ. ಆ ನಾಲೆಜನ್ನು ಆ ದೀಪದ ನಮ್ಮ ತಲೆಯಲ್ಲಿ ಕೂಡ ಆ ನಾಲೆಜಿನ ದೀಪವನ್ನು ಬೆಳಗಿಸಬೇಕು. ನಿನಗೆ ಈ ಕಥೆಯಿಂದ ಏನು ಅನ್ನಿಸ್ತದೆ? ನನಗೆ ಈ ಕಥೆಯಿಂದ, ಹಾಂ, ನಮ್ಮ ನಾವು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕಂತ ನನಗೆ ಅನ್ನಿಸ್ತದೆ. ನಿನಗೆ? ನನಗೆ ನಾಲೆಜ್ ಈಸ್ ಪವರ್ ಅಂತ. ಹಾಂ, ನಾಲೆಜ್ ಇಸ್ ಪವರ್. ಅವಳು ಹೇಳೋದು ಸರಿ. ನಾಲೆಜ್ ಇಸ್ ಪವರ್ ಅಂದರೆ ನಾವು ಯಾವತ್ತೂ ನಮ್ಮ ನಾಲೆಜನ್ನು ಹೆಚ್ಚಿಸಬೇಕು. ನಾಲೆಜ್ ಇದ್ರೇ ಎಲ್ಲ. ಹಾಗಾಗಿ ಮುಂದಿನ ಬಾರಿ ಇನ್ನೊಂದು ಕಥೆಯೊಟ್ಟಿಗೆ ಬರ್ತೇವೆ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.